ಹತ್ರ ನಾಡಿ ಮಿಡಿತು ಹೇಗಿದೆ ಸರ್? ಇನ್ನೂ ಅರ್ಥ ಮಾಡ್ಕೋತಾ ಇದ್ದೀವಿ, ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ನೋಡೋಣ, ಇನ್ನೂ ಒಂದು 15 ದಿವಸ ಬೇಕು ಅರ್ಥ ಮಾಡ್ಕೊಳಕ್ಕೆ. ಯಾಕೆ ಸರ್ ಅಂದರೆ ಇಷ್ಟು ವರ್ಷ ರಾಜಕೀಯ ಮಾಡಿ ಎಂ ಪಿ 10 ವರ್ಷ ಆಗಿದ್ದು ಅರ್ಥ ಆಗಿಲ್ವಾ ಅಂತ? ನಾಡಿ ಮಿಡಿತು ಅರ್ಥ ಮಾಡ್ಕೊಂಡಿದ್ದೀವಿ, ಆದರೆ ಇನ್ನೂ ಕೂಡ ಕೆಲವೊಂದು ಬದಲಾವಣೆಗಳು ಅವು ಇವೆಲ್ಲ ನೋಡ್ತಾ ಇದ್ದೀವಿ. ಸ್ವಲ್ಪ ಇನ್ನೂ ಜನನೇ ಅರ್ಥ ಮಾಡ್ಕೋಬೇಕಲ್ಲ. ಕ್ಯಾಂಡಿಡೇಟ್ಗಳ ಬಗ್ಗೆ ಜನ ಅರ್ಥ ಮಾಡ್ಕೊಂಡಾಗ ಜನ ಆವಾಗ ಆಚೆಗೆ ಬಂದು ಮಾತಾಡೋಕ್ಕೆ ಶುರು ಮಾಡ್ತಾರೆ. ನಿನ್ನೆ ಕುಮಾರಸ್ವಾಮಿ ಹೇಳಿರುವಂಥದ್ದು ಏನಂತ, ನಾನೇ ಸಾಕಿದ ಗಿಣಿ ಅಂದರೆ ನಮ್ಮನೇ ಅದಾಗಿ ಕುಕ್ತು ಅಂತ ಹೇಳಿ. ಈಗ ಅವ್ರ ಚುನಾವಣೆ ಬರೋದಕ್ಕಿಂತ ಮುಂಚೆನೇ ನಾನು BJP ಎಮ್ ಎಲ್ ಎ ಆಗಿದ್ದೆ. BJP ಎಮ್ ಎಲ್ ಎ ಆಗಿದ್ದರೂ ಕೂಡ BJPಗೆ ಅನ್ಯಾಯ ಮಾಡಿ ಎಂ ಪಿ ಎಲೆಕ್ಷನಲ್ಲಿ ಅವ್ರಿಗೆ ಸಹಕಾರ ಕೊಟ್ಟೆ. ನನ್ನ ಕ್ಷೇತ್ರದಲ್ಲಿ ಕೇವಲ 4,000 ಇದ್ದಿದ್ದು ಜನತಾದಳದ ಓಟು, ಅವ್ರಿಗೆ 8,000 ಲೀಡ್ ಕೊಟ್ಟೆ. ಅದಾದ ತಕ್ಷಣ ಅವ್ರ ಪಾರ್ಟಿಗೆ ಸೇರ್ಕೊಂಡೆ. ಪಾರ್ಟಿಗೆ ಸೇರ್ಕೊಂಡ್ಮೇಲೆ ಅವರು ವಿಧಾನಸೌಧದಲ್ಲಿ ಮಾತಾಡಬೇಕಾದ್ರೆ ಹಲವಾರು ಬಾರಿ ಹೇಳವ್ರೆ, ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನಮ್ಮ ಮಾಗಡಿ ಬಾಲಣ್ಣ, ಚೆಲುವಣ್ಣ, ಜಮೀರಣ್ಣ, ಪುಟ್ಟಣ್ಣ ಅಂತ ಹೇಳವ್ರೆ, ನಾನು ಹೇಳಿಲ್ಲ, ಅವರೇ ಹೇಳಿರೋದು. ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಇವರು ಕಾರಣಕರ್ತರು ಅಂತ. ಅವ್ರು ಮುಖ್ಯಮಂತ್ರಿ ಆದ ತಕ್ಷಣವೇ ಬಾರೋ ಇಲ್ಲಿ BDA ಚೇರ್ಮನ್ ಮಾಡ್ತೀನಿ ಇನ್ನ ಅಂತ ಅಂದರು. BDA ಚೇರ್ಮನ್ ಮಾಡಿಲ್ಲ, ಆಮೇಲೆ ಮಂತ್ರಿ ಮಾಡಿದ್ರು ಪಾಪ. ಅವರೇ ನನ್ನ ಸಾಕಿದ್ದು, ಏನೋ ತಪ್ಪಾಗಿರೋ ಕ್ಷಮಿಸ್ಬಿಡಿ ಅಂತ ಕೇಳ್ತಾರೆ. ಈ ಚುನಾವಣೆಯಲ್ಲಿ ಆಮಿಷ ಹೊಡ್ತಾ ಇದ್ದಾರೆ, ನಾವು ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು. ನೋಡಿ, ನಾವು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೆಲವೊಂದು ಇದನ್ನು ಕೊಟ್ಟಿದ್ದೀವಿ ಅಷ್ಟೇ. ಚುನಾವಣೆ ಘೋಷಣೆ ಆಯ್ತಿದ್ದಾಗೆ ನಾವು ನಿಲ್ಲಿಸ್ಬಿಟ್ಟಿದ್ದೀವಿ, ಇನ್ನೂ ಸ್ವಲ್ಪ ಜನಕ್ಕೆ ಕೊಡಬೇಕು ಅದನ್ನು. ಅದನ್ನು ಚುನಾವಣೆ ನೀತಿ ಸಂಹಿತೆ ಮುಗಿದ ಮೇಲೆ ಕೊಡ್ತೀವಿ ಅದನ್ನು. ಈಗ ನಮಗೂ ಏನು ನಾವೇನು ದಡ್ರಾ, ಈ ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ನಾವು ಕೂಡ ಅದನ್ನು ಕೊಡಲಿಕ್ಕೆ ಹೋಗ್ತಾ ಇಲ್ಲ. ಮುಂಚೆ ನಾವು ಶಿವರಾತ್ರಿ ಹಬ್ಬಕ್ಕೆ ಕೊಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರೆಲ್ಲ ಒತ್ತಾಯ ಮಾಡಿದರು, ಶಿವರಾತ್ರಿ ಹಬ್ಬಕ್ಕೆ ಒಂದು ಗಿಫ್ಟ್ ಕೊಡಬೇಕಣ್ಣ ಅಂತ ಕೊಟ್ಟಿದ್ದೀವಿ. ಶಿವರಾತ್ರಿ ಚುನಾವಣೆಯಲ್ಲೂ ಕೂಡ ಏನಾದರೂ ಒಂದು ಕೊಟ್ಟೇ ಇವ್ರು ಚುನಾವಣೆಯನ್ನ ಗೆಲ್ಲೋದು ಅಂತ ಹೇಳುವಂಥದ್ದು. ನೋಡ್ರಿ, ಸಂಪಾದನೆ ಮಾಡಿದ್ರಲ್ಲಿ ಒಂದು ಸ್ವಲ್ಪ ಜನ ಬಡವ್ರು ಕೊಡಬೇಕಲ್ಲ ನಪ್ಪ, ಎಲ್ಲ ಬರೀ ಇನ್ಕಮಿಂಗೇ ಆಗ್ಬಿಟ್ರೆ ಔಟ್ ಗೋಯಿಂಗು. ನಿಮ್ಮ ಹತ್ರನೂ ಅದೆಲ್ಲ ಕೊಡಿ, ನೀವು ಪ್ರತಿ ಚುನಾವಣೆಯಲ್ಲೂ ನಿಮ್ಗೇನು ಬಡವ ಏನೋ ಇದು ಕೊಟ್ಟವ್ರ ಏನಾರ, ನೀವು ನಿಮ್ಮ ಹತ್ರ ಇರೋ ದುಡ್ಡನ್ನ ಒಂಚೂರು ಕೊಡಿ ಬಡವ್ರಿಗೆ. ನಿಮ್ಮ ಹತ್ರ ದುಡ್ಡಿಲ್ವಾ? ನೀತಿ ಸಂಹಿತೆ ಬಂದ್ಮೇಲೆ ನಾವು ಕೊಡ್ತಾ ಇಲ್ಲ, ನೀತಿ ಸಂಹಿತೆ ಬಂದ್ಮೇಲೆ ನಾವು ಎಲ್ಲೂ ಕೊಡ್ತಾ ಇಲ್ಲ. 14 ಲಕ್ಷ ರೂಪಾಯಿ ಅದು ಅವ್ರವ್ರು ಆಡಿರೋ ನಾಟಕ, ಅದು ಅವರೇ ಬೇಕು ಅಂತ ಇದನ್ನ ನಮ್ಮನ್ನ ಜನಗಳ ಮುಂದೆ ಬೆತ್ತಲೆ ಮಾಡಲಿಕ್ಕೆ, ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡಲಿಕ್ಕೆ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಡ್ರಾಮಾ. ಏನು ಬಿಲ್ ನಿಮ್ಮ ಹೆಸರಲ್ಲಿ ನಾನು ಹಾಕ್ಸೋಕ್ಕಾಗಲ್ವಾ? ನಿಮ್ಮ ಹೆಸರಲ್ಲಿ ನಿನ್ನ ಹೆಸರಲ್ಲಿ ನಾನು ಹಾಕ್ಸೋಕ್ಕಾಗಲ್ವೇನಪ್ಪ? ಅವೆಲ್ಲ ನಾಟಕ, ಚುನಾವಣೆ ನಾಟಕ ಗಿಮಿಕು, ಅವರೇ ಮಾಡಿಸಿರೋದು. ಇನ್ನೂ ಅರ್ಥ ಮಾಡ್ಕೋತಾ ಇದ್ದೀವಿ, ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ನೋಡೋಣ, ಇನ್ನೂ ಒಂದು 15 ದಿವಸ ಬೇಕು ಅರ್ಥ ಮಾಡ್ಕೊಳಕ್ಕೆ. ಯಾಕೆ ಸರ್ ಅಂದರೆ ಇಷ್ಟು ವರ್ಷ ರಾಜಕೀಯ ಮಾಡಿ ಎಂ ಪಿ 10 ವರ್ಷ ಆಗಿದ್ದು ಅರ್ಥ ಆಗಿಲ್ವಾ ಅಂತ? ನಾಡಿ ಮಿಡಿತು ಅರ್ಥ ಮಾಡ್ಕೊಂಡಿದ್ದೀವಿ, ಆದರೆ ಇನ್ನೂ ಕೂಡ ಕೆಲವೊಂದು ಬದಲಾವಣೆಗಳು ಅವು ಇವೆಲ್ಲ ನೋಡ್ತಾ ಇದ್ದೀವಿ. ಸ್ವಲ್ಪ ಇನ್ನೂ ಜನನೇ ಅರ್ಥ ಮಾಡ್ಕೋಬೇಕಲ್ಲ. ಕ್ಯಾಂಡಿಡೇಟ್ಗಳ ಬಗ್ಗೆ ಜನ ಅರ್ಥ ಮಾಡ್ಕೊಂಡಾಗ ಜನ ಆವಾಗ ಆಚೆಗೆ ಬಂದು ಮಾತಾಡೋಕ್ಕೆ ಶುರು ಮಾಡ್ತಾರೆ. ನಿನ್ನೆ ಕುಮಾರಸ್ವಾಮಿ ಹೇಳಿರುವಂಥದ್ದು ಏನಂತ, ನಾನೇ ಸಾಕಿದ ಗಿಣಿ ಅಂದರೆ ನಮ್ಮನೇ ಅದಾಗಿ ಕುಕ್ತು ಅಂತ ಹೇಳಿ. ಈಗ ಅವ್ರ ಚುನಾವಣೆ ಬರೋದಕ್ಕಿಂತ ಮುಂಚೆನೇ ನಾನು BJPಯಿಂದ ಎಮ್ ಎಲ್ ಎ ಆಗಿದ್ದೆ. BJPಯಿಂದ ಎಮ್ ಎಲ್ ಎ ಆಗಿದ್ದರೂ ಕೂಡ BJPಗೆ ಅನ್ಯಾಯ ಮಾಡಿ ಎಂ ಪಿ ಎಲೆಕ್ಷನಲ್ಲಿ ಅವ್ರಿಗೆ ಸಹಕಾರ ಕೊಟ್ಟೆ. ನನ್ನ ಕ್ಷೇತ್ರದಲ್ಲಿ ಕೇವಲ 4,000 ಇದ್ದಿದ್ದು ಜನತಾದಳದ ಓಟು, ಅವ್ರಿಗೆ 8,000 ಲೀಡ್ ಕೊಟ್ಟೆ. ಅದಾದ ತಕ್ಷಣ ಅವ್ರ ಪಾರ್ಟಿಗೆ ಸೇರ್ಕೊಂಡೆ. ಪಾರ್ಟಿಗೆ ಸೇರ್ಕೊಂಡ್ಮೇಲೆ ಅವರು ವಿಧಾನಸೌಧದಲ್ಲಿ ಮಾತಾಡಬೇಕಾದ್ರೆ ಹಲವಾರು ಬಾರಿ ಹೇಳವ್ರೆ, ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನಮ್ಮ ಮಾಗಡಿ ಬಾಲಣ್ಣ, ಚೆಲುವಣ್ಣ, ಜಮೀರಣ್ಣ, ಪುಟ್ಟಣ್ಣ ಅಂತ ಹೇಳವ್ರೆ, ನಾನು ಹೇಳಿಲ್ಲ, ಅವರೇ ಹೇಳಿರೋದು. ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಇವರು ಕಾರಣಕರ್ತರು ಅಂತ. ಅವ್ರು ಮುಖ್ಯಮಂತ್ರಿ ಆದ ತಕ್ಷಣವೇ ಬಾರೋ ಇಲ್ಲಿ BDA ಚೇರ್ಮನ್ ಮಾಡ್ತೀನಿ ಇನ್ನ ಅಂತ ಅಂದರು. BDA ಚೇರ್ಮನ್ ಮಾಡಿಲ್ಲ, ಆಮೇಲೆ ಮಂತ್ರಿ ಮಾಡಿದ್ರು ಪಾಪ. ಅವರೇ ನನ್ನ ಸಾಕಿದ್ದು, ಏನೋ ತಪ್ಪಾಗಿರೋ ಕ್ಷಮಿಸ್ಬಿಡಿ ಅಂತ ಕೇಳ್ತಾರೆ. ಈ ಚುನಾವಣೆಯಲ್ಲಿ ಆಮಿಷ ಹೊಡ್ತಾ ಇದ್ದಾರೆ, ನಾವು ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು. ನೋಡಿ, ನಾವು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೆಲವೊಂದು ಇದನ್ನು ಕೊಟ್ಟಿದ್ದೀವಿ ಅಷ್ಟೇ. ಚುನಾವಣೆ ಘೋಷಣೆ ಆಯ್ತಿದ್ದಾಗೆ ನಾವು ನಿಲ್ಲಿಸ್ಬಿಟ್ಟಿದ್ದೀವಿ, ಇನ್ನೂ ಸ್ವಲ್ಪ ಜನಕ್ಕೆ ಕೊಡಬೇಕು ಅದನ್ನು. ಅದನ್ನು ಚುನಾವಣೆ ನೀತಿ ಸಂಹಿತೆ ಮುಗಿದ ಮೇಲೆ ಕೊಡ್ತೀವಿ ಅದನ್ನು. ಈಗ ನಮಗೂ ಏನು ನಾವೇನು ದಡ್ರಾ, ಈ ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ನಾವು ಕೂಡ ಅದನ್ನು ಕೊಡಲಿಕ್ಕೆ ಹೋಗ್ತಾ ಇಲ್ಲ. ಮುಂಚೆ ನಾವು ಶಿವರಾತ್ರಿ ಹಬ್ಬಕ್ಕೆ ಕೊಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರೆಲ್ಲ ಒತ್ತಾಯ ಮಾಡಿದರು, ಶಿವರಾತ್ರಿ ಹಬ್ಬಕ್ಕೆ ಒಂದು ಗಿಫ್ಟ್ ಕೊಡಬೇಕಣ್ಣ ಅಂತ ಕೊಟ್ಟಿದ್ದೀವಿ. ಶಿವರಾತ್ರಿ ಚುನಾವಣೆಯಲ್ಲೂ ಕೂಡ ಏನಾದರೂ ಒಂದು ಕೊಟ್ಟೇ ಇವ್ರು ಚುನಾವಣೆಯನ್ನು ಗೆಲ್ಲೋದು ಅಂತ ಹೇಳುವಂಥದ್ದು. ನೋಡ್ರಿ, ಸಂಪಾದನೆ ಮಾಡಿದ್ರಲ್ಲಿ ಒಂದು ಸ್ವಲ್ಪ ಜನ ಬಡವ್ರಿಗೆ ಕೊಡಬೇಕಲ್ಲ ನಪ್ಪ.
ಎಲ್ಲ ಬರೀ ಇನ್ಕಮಿಂಗ್ ಆಗ್ಬಿಟ್ರೆ ಔಟ್ ಗೋಯಿಂಗು, ನಿಮ್ಮ ಹತ್ರನೂ ಅದೆಲ್ಲ ಕೊಡಿ ನೀವು ಪ್ರತಿ ಚುನಾವಣೆಯಲ್ಲೇ. ನಿಮ್ಗೇನು ಬಡವ ಏನೋ ಇದು ಕೊಟ್ಟವ್ರ ಏನಾರ ಆ, ನೀವು ನಿಮ್ಮ ಹತ್ರ ಇರೋ ದುಡ್ಡನ್ನ ಒಂಚೂರು ಕೊಡಿ ಬಡವ್ರಿಗೆ. ನಿಮ್ಮ ಹತ್ರ ದುಡ್ಡಿಲ್ವಾ? ನೀತಿ ಸಂಹಿತೆ ಬಂದ್ಮೇಲೆ ನಾವು ಕೊಡ್ತಾ ಇಲ್ಲ, ನೀತಿ ಸಂಹಿತೆ ಬಂದ್ಮೇಲೆ ನಾವು ಎಲ್ಲೂ ಕೊಡ್ತಾ ಇಲ್ಲ. 14 ಲಕ್ಷ ರೂಪಾಯಿ ಅದು ಅವ್ರವ್ರು ಆಡಿರೋ ನಾಟಕ, ಅದು ಅವರೇ ಬೇಕು ಅಂತ ಇದನ್ನ ನಮ್ಮನ್ನ ಜನಗಳ ಮುಂದೆ ಬೆತ್ತಲೆ ಮಾಡಲಿಕ್ಕೆ, ಚುನಾವಣಾ ಆಯೋಗ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಡ್ರಾಮಾ. ಏನು ಬಿಲ್ ನಿಮ್ಮ ಹೆಸರಲ್ಲಿ ನಾನು ಹಾಕ್ಸೋಕ್ಕಾಗಲ್ವಾ? ನಿಮ್ಮ ಹೆಸರಲ್ಲಿ ನಾನು ಹಾಕ್ಸೋಕ್ಕಾಗಲ್ವೇನಪ್ಪ? ಅವೆಲ್ಲ ನಾಟಕ, ಚುನಾವಣಾ ನಾಟಕ, ಗಿಮಿಕು ಅವರೇ ಮಾಡಿಸಿರೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.